ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2023 RCB ವರ್ಸಸ್ SGT ಇವತ್ತಿನ ಪ್ರಮುಖ ಪಂದ್ಯ. ಇವತ್ತಿನ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯವಿದೆ ಅಂತ ಹೇಳ್ಬೋದು. ನಿನ್ನೆ ಎರಡು ಪಂದ್ಯ ಕಂಪ್ಲೀಟ್ ಆಗಿದೆ, CSK ವರ್ಸಸ್ DC, LSG ವರ್ಸಸ್ KKR. ಈ ಒಂದು ಪಂದ್ಯ ಗೆದ್ದಿದ್ದು ಯಾರು, ಇದೀಗ ಅಂಕಪಟ್ಟಿ ಹೇಗಿದೆ, RCB ತಂಡಕ್ಕೆ ಚಾನ್ಸ್ ಇದೆಯಾ ಪ್ಲೇ ಆಫ್ಗೆ, ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 77 ರನ್ಸ್ಗಳಿಂದ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಮ್ಯಾಚು LSG ತಂಡ 1 ರನ್ಗಳಿಂದ ಗೆದ್ದಿದೆ, ಅದು ಕೂಡ ದೊಡ್ಡ ಹೈಡ್ರಾಮಾವಾಗಿತ್ತು ಕೊನೆಯ ಓವರು. ಇದೀಗ ಪಾಯಿಂಟ್ಸ್ ಟೇಬಲ್ ಹಿಂಗಿದೆ, ನೀವೇ ನೋಡಿ. No. 1 GT, No. 2 CSK, No. 3 LSG, ಮೂರು ಟೀಮು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. No. 4 RCB ತಂಡ ಇದೆ. ಇವತ್ತಿನ ಪಂದ್ಯ RCB ತಂಡ ಗೆದ್ದರೆ ನಮ್ಮ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು. ಇದೀಗ ಎರಡು ಪಂದ್ಯ ಬಾಕಿ ಇದೆ. ಫಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ SRH ಆಡ್ತಾರೆ. ಈ ಒಂದು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗೆದ್ದರೆ RCB ತಂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯವಿದೆ. ಅಕಸ್ಮಾತ್ ಮುಂಬೈ ಇಂಡಿಯನ್ಸ್ ಏನೋ SRH ವಿರುದ್ಧ ಸೋತರೆ, RCB ತಂಡ ಸೋತರೂ ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ಬೋದು. ಅದು ಕಡಿಮೆ ಅಂತರದಿಂದ ಸೋಲ್ಬೇಕಾಗುತ್ತೆ. ಕಡಿಮೆ ಅಂತರ ಅಂದರೆ 1 ರನ್ನು 2 ರನ್ನು, ಆ ಒಂದು ಅಂತರಗಳಿಂದ ಸೋಲ್ಬೇಕಾಗುತ್ತೆ ನಮ್ಮ RCB ತಂಡ. ಸೋಲ್ಬೇಕು ಅಂತ ಬೇಡ, ಗೆಲ್ಲಬೇಕು ಅಂತ ಹೇಳ್ಬೋದು. ಗೆದ್ಕೊಂಡು ಹೋಗೋಣ, ನಾವು No. 1 ಟೀಮ್ನ ಬೀಟ್ ಮಾಡ್ಕೊಂಡು ಹೋಗೋಣ. ಕ್ವಾಲಿಫೈಯರ್ 1 ಫಿಕ್ಸ್ ಆಯಿತು ಅಂತ ತಿಳ್ಕೊಳ್ಳಿ. GT ವರ್ಸಸ್ CSK, ಇದೀಗ ನಮ್ಮ ತಂಡ ಗೆದ್ದರೆ LSG ವಿರುದ್ಧ ಎಲಿಮಿನೇಟರ್ ಪಂದ್ಯವನ್ನು ಆಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ತಾ ಬನ್ನಿ ಗೈಸ್.